ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿಲ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ದಿನ ವಾಟ್ಸಪ್ ಉಪಯೋಗಿಸುವ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಉಪಯೋಗವಾಗುವ 4 ಅದ್ಭುತವಾದ ಟ್ರಿಕ್ಸ್ನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇನ್ನಕ್ಕೆ ತಡ ಲೆಟ್ಸ್ ಬಿಗಿನ್ ಅವರ್ ಟುಡೇ ಟಾಪಿಕ್. ಮೊದಲನೇ ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ನ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ತುಂಬ ಮಂದಿ ಅವರವ್ರ ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡ್ತಾ ಇರ್ತಾರೆ. ಸಪೋಸ್ ಹಾಯ್ ಅಂತ ಸೆಂಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಾವು ಮೇಲೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೇ ನಮ್ಮ ಮೆಸೇಜ್ ಅನ್ನೋದು ನಮ್ಮ ಫ್ರೆಂಡ್ಸ್ಗೆ ಸೆಂಡ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಇಲ್ಲದೆ ಈಗ ನಾನು ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ನಿಮ್ಮ ವಾಟ್ಸಪ್ನಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಚಾಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಓಪನ್ ಮಾಡಿದ ನಂತರ ಇಲ್ಲಿ ಎಂಟರ್ ಈಸ್ ಸೆಂಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಎನೇಬಲ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಬ್ಯಾಕ್ ಬನ್ನಿ. ಈಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಚಾಟ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಹಾಯ್ ಅಂತ ನಾವು ಸೆಂಡ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಈಗ ನಾವು ಇಲ್ಲಿಂದ ಅಂದರೆ ಕೆಳಗಡೆಯಿಂದನೇ ನಮ್ಮ ಫ್ರೆಂಡ್ಸ್ಗೆ ಆ ಮೆಸೇಜಸ್ ಅನ್ನೋದನ್ನು ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಟ್ರಿಕ್ ನಿಮಗೆ ನೈಟ್ ಟೈಮ್ನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಒಂದ್ಸಲ ಈ ಟ್ರಿಕ್ನ ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದರಲ್ಲಿ ಸೆಕೆಂಡ್ ಟ್ರಿಕ್ ಏನು ಅಂದರೆ, ಅದಕ್ಕೋಸ್ಕರ ನೀವು ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ನ ಓಪನ್ ಮಾಡಿ. ಓಪನ್ ಮಾಡಿದ ನಂತರ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ನ ಓಪನ್ ಮಾಡಿ, ನಂತರ ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವಿಲ್ಲಿ ಗಮನಿಸ್ಬೋದು ಶೋ ಮೀಡಿಯಾ ಇನ್ ಗ್ಯಾಲರಿ ಅಂತ ಕಾಣಿಸ್ತಾ ಇದೆ ಅಲ್ವಾ. ಫ್ರೆಂಡ್ಸ್ ನೋಡಿ, ಇದು ಎಲ್ಲರಿಗೂ ಗೊತ್ತಿರೋ ಟ್ರಿಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದಾದ್ರೂ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಅಂತ ಇದರ ಅರ್ಥ. ಇದು ಎಲ್ಲರಿಗೂ ಗೊತ್ತಿರುವ ಟ್ರಿಕ್. ಫ್ರೆಂಡ್ಸ್, ಹೀಗೆ ಅಲ್ಲದೆ ಫಾರ್ ಸಪೋಸ್ ಒಬ್ಬ ನಿರ್ದಿಷ್ಟ ವ್ಯಕ್ತಿಯಿಂದ ಬರುವ ಪ್ರತಿ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಫೈಲ್ಸ್ ಆಗಿರ್ಬೋದು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಬಾರ್ದು ಅಂದರೆ, ಸೊ ಆ ಪರ್ಟಿಕ್ಯುಲರ್ ಚಾರ್ಟ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಗಮನಿಸ್ಬೋದು ಮೀಡಿಯಾ ವಿಸಿಬಿಲಿಟಿ ಅಂತ ಇದೆ ಅಲ್ವಾ, ಅದನ್ನು ಓಪನ್ ಮಾಡಿ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದ್ದೆ ಆದರೆ ಈಗ ಆ ನಿರ್ದಿಷ್ಟ ವ್ಯಕ್ತಿಯಿಂದ ಬರುವ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಅನ್ನೋದು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗೋದಿಲ್ಲ ಫ್ರೆಂಡ್ಸ್. ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗೋದಿಲ್ಲ ಫ್ರೆಂಡ್ಸ್. ಅವು ಇಲ್ಲಿಯೇ ಅಂದರೆ ಮೀಡಿಯಾ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಟ್ರಿಕ್ ಅನ್ನೋದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಥರ್ಡ್ ಟ್ರಿಕ್ ಏನು ಅಂತ ಈಗ ತಿಳಿದುಕೊಳ್ಳೋಣ. ಅದಕ್ಕೋಸ್ಕರ ವಾಟ್ಸಪ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ತುಂಬ ಮಂದಿಯ ಜೊತೆ ಚಾಟ್ ಮಾಡ್ತಾ ಇರ್ತೀರಿ. ಕೆಲವೊಂದು ಚಾಟಿಂಗ್ಸ್ ಆಗಿರ್ಬೋದು, ಫೋಟೋಸ್, ವಿಡಿಯೋಸ್ ಆಗಿರ್ಬೋದು, ಅವು ನಿಮಗೆ ತುಂಬಾ ಇಷ್ಟ ಆಗಿರೋದು ಇರುತ್ತೆ. ಆದರೆ ನೋಡಿ, ನೀವು ಚಾಟಿಂಗ್ ಮಾಡುವಾಗ ಆ ಮೆಸೇಜಸ್ ಅನ್ನೋದು ಮೇಲೆ ಹೊರಟೋಗ್ತಾ ಇರುತ್ತೆ ಮತ್ತು ಅವನು ನೀವು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಮೆಸೇಜಸ್ ಅನ್ನೋದನ್ನು ನೀವು ಲಾಂಗ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲೆ ಸ್ಟಾರ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆದರೆ ನೀವು ತುಂಬ ಮಂದಿ ಇದೇನಿದು ಸ್ಟಾರ್ ಬಿದ್ದೋಯ್ತಲ್ಲ, ಇದು ಏನು ಅಂತ ತುಂಬ ಮಂದಿ ಅಂದ್ಕೊಳ್ತಾರೆ. ಫ್ರೆಂಡ್ಸ್, ಈಗ ನೀವು ಬ್ಯಾಕ್ ಬನ್ನಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಗಮನಿಸ್ಬೋದು ಸ್ಟಾರ್ಡ್ ಮೆಸೇಜಸ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನೀವು ಹಿಂದೆ ಯಾವ ಮೆಸೇಜಸ್ಗಾದರೆ ಸ್ಟಾರ್ ಅಂತ ಸೆಲೆಕ್ಟ್ ಮಾಡಿರ್ತೀರೋ ಅವೆಲ್ಲ ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿಂದ ಸಿಂಪಲ್ಲಾಗಿ ನಿಮಗೆ ಇಷ್ಟವಾದ ಮೆಸೇಜಸ್ಗಳನ್ನು ಇಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಇಲ್ಲಿಂದ ನಿಮ್ಮ ಫ್ರೆಂಡ್ಸ್ಗೆ ರಿಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಟ್ರಿಕ್ ಅನ್ನೋದು ತುಂಬ ಮಂದಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವೊಮ್ಮೆ ಇದನ್ನು ಈ ಟ್ರಿಕ್ನ ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಫೋರ್ತ್ ಟ್ರಿಕ್ ಏನು ಅಂದರೆ, ಅದಕ್ಕೋಸ್ಕರ ನಿಮ್ಮ ವಾಟ್ಸಪ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಸೊ ನೀವು ಇಲ್ಲಿ ತುಂಬ ಮಂದಿಯ ಜೊತೆ ಚಾಟ್ ಮಾಡ್ತಾ ಇರ್ತೀರಾ. ಚಾಟಿಂಗ್ ಮಾಡುವ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ತುಂಬ ಮಂದಿ ಕೂಡ ಇರಬಹುದು. ಈಗ ನೋಡಿ, ಹಾಯ್ ಅಂತ ಮೆಸೇಜ್ ಬಂದಿದೆ ಅಲ್ವಾ, ನಾನು ಕೂಡ ಹಲೋ ಅಂತ ರಿಪ್ಲೈ ಮಾಡ್ತೀನಿ. ಹೀಗೆ ನಾವು ಬೇರೆ ವ್ಯಕ್ತಿಯ ಜೊತೆ ಚಾಟ್ ಮಾಡುವುದೆಲ್ಲ ಕೂಡ ಪಕ್ಕದಲ್ಲಿರೋ ವ್ಯಕ್ತಿಗಳಿಗೆ ಕಾಣಿಸ್ತಾ ಇರುತ್ತೆ. ಈ ಥರ ಅಲ್ಲದೆ ಒಂದು ಚಿಕ್ಕ ಅಪ್ಲಿಕೇಶನ್ ಫ್ರೆಂಡ್ಸ್, ಅದರ ಹೆಸರು ಮಾಸ್ಕ್ ಚಾಟ್. ಈ ಅಪ್ಲಿಕೇಶನ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ಅಪ್ಲಿಕೇಶನಿಂದ ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ ಒಂದು ಚಿಕ್ಕ ಡೋರ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಸೊ ನೀವು ಇಲ್ಲಿ ಚಾಟಿಂಗ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಆಗ ಪಕ್ಕದಲ್ಲಿರುವವರು ನೀವು ಏನು ಚಾಟ್ ಮಾಡ್ತಾ ಇದ್ದೀರೋ ಅದು ಅವರಿಗೆ ಕಾಣಿಸಿದ ಹಾಗೆ ಈ ಮಾಸ್ಕ್ನಿಂದ ನೀವು ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಕವರ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆಯೇ ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಬ್ರೈಟ್ನೆಸ್ಸನ್ನು ನೀವು ಇಲ್ಲಿಂದ ಸೆಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮ್ಮ ರಿಪ್ಲೈ ಮತ್ತು ಅವರ ರಿಪ್ಲೈ ಮಾತ್ರವೇ ಕಾಣಿಸ್ತಾ ಇರುತ್ತೆ, ಮೇಲಿರುವ ಚಾಟ್ ಯಾವುದೂ ಕೂಡ ಕಾಣಿಸೋದಿಲ್ಲ. ಸೊ ಚಾಟಿಂಗ್ ಮಾಡುವ ಸಮಯದಲ್ಲಿ ಪಕ್ಕದಲ್ಲಿ ಇರುವವರು ನಿಮ್ಮ ಚಾಟಿಂಗನ್ನು ಬೇರೆಯವರು ನೋಡದ ಹಾಗೆ ಈ ಆ್ಯಪ್ ಅನ್ನೋದು ನಿಮಗೆ ತುಂಬ ಸೆಕ್ಯೂರ್ ಆಗಿ ನಿಮಗೆ ಉಪಯೋಗವಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿನ ಟ್ರಿಕ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋವನ್ನು ನೀವೇ ಮೊದಲು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.